ನಮಸ್ಕಾರ ರೀ ಎಲ್ಲರಿಗೂ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ಟೊಮ್ಯಾಟೊ ಚಟ್ನಿ ದೋಸೆ ಇಡ್ಲಿ ಚಪಾತಿ ಪಡ್ಡು ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬರೀ ಹ್ಯಾಂಗಂದ್ರೆ ಅಗದಿ ಈಸಿಯಾಗಿರೋ ಅಗ್ದಿ ರುಚಿಯಾಗಿರೋ ಈ ಟೊಮ್ಯಾಟೊ ಚಟ್ನಿನ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿರಿ ಹತ್ತು ಮೀಡಿಯಮ್ ಸೈಜ್ ಜವಾರಿ ಟೊಮ್ಯಾಟೋನ ಈ ಥರ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿ ನೀವು ಬೇಕು ಅಂದ್ರೆ ಜಾಮ್ ಅಥವಾ ಹೈಬ್ರಿಡ್ ಟೊಮ್ಯಾಟೋನ ತೊಗೋಬೋದು ಸ್ವಲ್ಪ ಚಟ್ನಿ ಹುಳಿ ಬೇಕು ಅಂದರೆ ನೀವು ಜವಾರಿ ಟೊಮ್ಯಾಟೋನ ತೊಗೋಬೇಕು ರೀ ಈಗ ಕಡಾಯಿಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸಿಕೊಳತ್ತೈತ್ರಿ ಎಣ್ಣೆ ಚೆಂದಗೆ ಕಾಯಬೇಕು ಕಾದ್ಮೇಲೆ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಂಡಿ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೊಬೇಕು ರೀ ಈ ಚಟ್ನಿಗೆ ಬರೀ ಟೊಮ್ಯಾಟೊ ಸೇರಿಸಿ ಮಾಡೋದಕ್ಕಿಂತ ಒಂದು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಸೇರಿಸಿದ್ರೆ ಚಟ್ನಿ ರುಚಿ ಜಾಸ್ತಿ ಆಗ್ತೈತ್ರಿ ಸೊ ನೋಡಿರಿ ಇಷ್ಟು ಲೈಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕಿಂತ ಏನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡ್ರಿ ಈಗ ನೋಡಿರಿ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ ಹೆಸರುಳನ್ನು ಸೇರಿಸ್ಕೊಂಡತ್ತಿ ಅದಾದಮೇಲೆ ಲೈಟಾಗಿ ಫ್ರೈ ರೀ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕಲ್ರಿ ಹಾಗಾಗಿ ಒಂದೆರಡು ನಿಮಿಷ ಲೈಟಾಗಿ ಫ್ರೈ ಮಾಡ್ಕೊಳತ್ತಿ ಈಗ ನೋಡಿರಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೋನ ಸೇರಿಸ್ಕೊಳತ್ತೈತಿ ನಿಮಗೆ ಈಗ ಟೊಮ್ಯಾಟೊ ಜಾಸ್ತಿ ಅನ್ಸತ್ತಿರ್ಬೋದು ಬಟ್ ಚಟ್ನಿ ಮಾಡಿದ್ಮೇಲೆ ಸ್ವಲ್ಪೇ ಸ್ವಲ್ಪ ಆಗ್ಬಿಡ್ತೈತ್ರಿ ಚಟ್ನಿ ರುಬ್ಬಿದ ಮೇಲೆ ಈಗ ನೋಡಿರಿ ಒಂದು ಹನ್ನೆರಡು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳಾತತಿ ನಿಮಗೆ ಇನ್ನೂ ಚಟ್ನಿ ಖಾರ ಖಾರವಾಗಿ ಬೇಕು ಅಂದರೆ ಇನ್ನೂ ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ನೀವು ಸೇರಿಸ್ಕೋಬೋದು ಈಗ ಲೈಟಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಐದರಿಂದ ಎಂಟು ನಿಮಿಷ ಟೊಮ್ಯಾಟೋನ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಫುಲ್ ಹಣ್ಣು ಹಣ್ಣಾಗೆ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಜಸ್ಟ್ ಒಂದು ಸ್ವಲ್ಪ ನೀರಿನ ಅಂಶ ಬಿಡಾತತಿ ಅಂದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಬೇಕು ಈಗ ನೋಡಿರಿ ಐದರಿಂದ ಎಂಟು ನಿಮಿಷ ಮೀಡಿಯಮ್ ಒಳಗೆ ಟೊಮ್ಯಾಟೊನ ಈ ಥರ ಫ್ರೈ ಮಾಡ್ಕೊಂಡಾಯಿತು ಇಷ್ಟಾದ್ರೆ ಸಾಕು ರೀ ಫ್ರೈ ಮಾಡ್ಕೊಂಡಿರೋಂಥ ಟೊಮ್ಯಾಟೊನ ತಣ್ಣಗಾಗಕ್ಕೆ ಬಿಡ್ಬೇಕು ರೀ ಈಗ ನೋಡಿರಿ ಲೈಟಾಗಿ ತಣ್ಣಗಾಗೈತಿ ಟೊಮ್ಯಾಟೊ ಎಲ್ಲ ಪೂರ್ತಿ ಇನ್ನೂ ತನ್ನಗಾಗಿಲ್ಲ ಸ್ವಲ್ಪ ಹವೆ ಬರಾತತಿ ಯಾಕಂದ್ರೆ ಬೆಳಗ್ಗೆ ತಿಂಡಿಗೆ ಮನೆಗೆಲ್ಲರೂ ಕಾಯತ್ತಿದ್ರು ಸ್ಕೂಲಿಗೆ ಹೋಗತ್ತಿದ್ರು ಹಾಗಾಗಿ ನಾನು ಅರ್ಜೆಂಟ್ ಒಳಗೆ ಮಿಕ್ಸಿ ಜಾಗಿ ಸೇರಿಸ್ಕೊಳ್ತೀನಿ ನೀವು ಸ್ವಲ್ಪ ತನ್ನಗಾದ ಮೇಲೆ ಚಟ್ನಿ ಮಾಡ್ಕೊಳ್ಳೋದು ಒಳ್ಳೆಯದು ಸ್ವಲ್ಪ ಲೈಟಾಗಿ ಬಿಸಿ ಇತ್ತು ಟೊಮ್ಯಾಟೊ ನೋಡ್ರಿ ಈಗ ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಟೊಮ್ಯಾಟೊನ ಭಾಳ ನುಣ್ಣಗೆ ಪೇಸ್ಟ್ ಮಾಡಬೇಡ್ರಿ ನೋಡಿರಿ ಯಾವ ರೀತಿ ಚಟ್ನಿ ಬಂದೈತೆ ಅಂತ ತನಿ ಈ ರೀತಿ ತರಿತರಿಯಾಗಿ ಆಗಿರಬೇಕು ಚಟ್ನಿ ಪೂರ್ತಿ ನುಣ್ಣಗಾದ್ರೆ ಅಷ್ಟು ಟೇಸ್ಟ್ ಅನ್ಸೋಂಗಿಲ್ಲ ಈಗ ನೋಡಿರಿ ಮತ್ತೆ ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಒಂದು ದೊಡ್ಡ ಆದಷ್ಟು ಎಣ್ಣೆ ಸೇರಿಸ್ರಿ ಎಣ್ಣೆ ಚೆಂದಗೆ ಮೇಲೆ ಒಂದು ಚಮಚದಷ್ಟು ಸಾಸಿವೆ ಸೇರಿಸ್ಬೇಕು ರೀ ಸಾಸಿವೆ ಚೆಂದಾಗೆ ಚಿಟಪಟ ಆದಮೇಲೆ ಒಂದು ಚಮಚ ಜೀರಿಗೆ ಹಂಗೆ ಒಂದು ಚಮಚದಷ್ಟು ಕಡಲೆಬೇಳೆ ಸೇರಿಸ್ಕೊಳತ್ತೈತಿ ರೀ ಕಡಲೆಬೇಳೆನ ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳತ್ತೈತಿ ಹಂಗೆ ಒಂದು ಹೆಸಳು ಕರಿಬೇವನ್ನ ಸೇರಿಸ್ಕೊಳತ್ತರಿ ಈಗ ಆಲ್ರೆಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೋನ ಸೇರಿಸ್ಕೊಳತ್ತತಿ ಈಗ ಟೊಮ್ಯಾಟೊ ಚೆಂದಗೆ ಒಗ್ಗರಣೆ ಒಳಗೆ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳತ್ತತಿ ಒಂದು ಆದಷ್ಟು ಸಕ್ಕರೆ ಅದಾದಮೇಲೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದು ರೌಂಡು ಮಿಕ್ಸ್ ಈಗ ಆಲ್ರೆಡಿ ಟೊಮ್ಯಾಟೋನ ಫ್ರೈ ಮಾಡ್ಕೊಂಡು ನಾವು ಚಟ್ನಿ ಮಾಡ್ಕೊಂಡಿರೋದ್ರಿಂದ ಅದರೊಳಗೆ ವಾಸನೆ ಏನೂ ಇಲ್ಲ ಜಸ್ಟ್ ಒಗ್ಗರಣೆ ಒಳಗೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಬಿಟ್ರೆ ಅಷ್ಟು ಸಾಕ್ರಿ ಚಟ್ನಿ ರೆಡಿ ಆದಂಗನ ಈಗ ನೋಡಿರಿ ಎರಡು ನಿಮಿಷ ಚಟ್ನಿನ ಚೆಂದಾಗೆ ಫ್ರೈ ಮಾಡ್ಕೊಂಡಾಯಿತು ಇದಕ್ಕೆ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೈತಿ ಇಷ್ಟಾದ್ರೆ ನೋಡಿರಿ ಆಗಿ ರುಚಿ ರುಚಿಯಾದ ಟೊಮೆಟೊ ಚಟ್ನಿ ರೆಡಿ ಆಯಿತು ನಿಮಗೂ ಕೂಡ ಇವತ್ತಿನ ಟೊಮ್ಯಾಟೊ ಚಟ್ನಿ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ ಹಂಗೆ ಹೊಸಬ್ರು ನನ್ನ ಚಾನಲ್ನ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂಥ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ